ನಮಸ್ಕಾರ, ಹೆಸರ್ ಶೆಟ್ಟಿ ಟೀಚರ್ಗೆ ಸ್ವಾಗತ. ಕಾರ್ತಿಕ್ ಮಾಸದಲ್ಲಿ ಹಚ್ಚುವಂತಹ ನಕ್ಷತ್ರ ಬತ್ತಿ ಅಥವಾ ಕೃತಿಕಾ ನಕ್ಷತ್ರ ಬತ್ತಿ ಮಾಡೋದು ಹೇಗೆ ನೋಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸರ್ ಶೆಟ್ಟಿ ಟೀಚರ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇದೇ ಥರ ಹಲವಾರು ಬತ್ತಿಗಳನ್ನ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ನೋಡ್ಕೋಬೋದು. ಲಿಂಕ್ನ ಹಾಕ್ತೀನಿ ನೋಡಿ. ಮೊದಲಿಗೆ ನಾವು ಹತ್ತಿಯಿಂದ ಕಾಳು ತೆಗೆದುಬಿಟ್ಟು ಈ ಥರ ಬಿಡಿಸಿಟ್ಕೋಬೇಕು. ಅದರಲ್ಲಿ ನಾನು 5 ಭಾಗ ಇಟ್ಕೊಂಡಿದ್ದೀನಿ ನೋಡಿ. ಭಗವದ್ ರೂಪಗಳನ್ನು ನೆನೆಸ್ಬೇಕಿಲ್ಲಿ. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ 5 ನಾವು ಒಟ್ಟುಗೂಡಿಸ್ಕೋಬೇಕಾಗತ್ತೆ ನೋಡಿ. ಈ 5 ಇಟ್ಕೊಂಡಿವಿ. ಈಗ ಇದರಲ್ಲಿ 2 ಭಾಗ ಮಾಡ್ಕೋಬೇಕು. ಭಗವಂತನ ದಶಾವತಾರ ನೆನೆಯಬೇಕಾಗತ್ತೆ. ಈಗ 2 ಭಾಗ ಮಾಡಿದ್ರೆ 5 + 5 10 ಭಗವಂತನ ದಶಾವತಾರ ಇದು. ಇದಕ್ಕೆ ನಾನು ಇನ್ನೂ 1 ಸೇರಿಸ್ತಾ ಇದ್ದೀನಿ, 11 ಆಯಿತು ನೋಡಿ. ಇದಿಷ್ಟಿದೆ. ಈಗ ಇದರಿಂದ ದಪ್ಪದಾಗಿರುವಂತಹ ಎಳೆನ ತೆಗಿಬೇಕು ನೋಡಿ. ಸ್ವಲ್ಪ ಹಾಲು ಮತ್ತು ಮಿಕ್ಸ್ ಮಾಡಿರುವಂಥ ನೀರು ಮಿಕ್ಸ್ ಮಾಡಿರುವಂತಹ ಇದನ್ನು ಹಚ್ಕೋಬೇಕು. ಹಾಲನ್ನ ದಪ್ಪದಾಗಿ ಎಳೆ ತೆಗಿಬೇಕು. ಸ್ವಲ್ಪ ದಪ್ಪನೇ ಇಡಬೇಕು ಎಳೆ ನೋಡಿ. ಈ ಥರ ಎಳೆ ತೆಗಿಬೇಕು ನೋಡಿ. ಇಷ್ಟು ದಪ್ಪದಾಗಿ ಈ ಥರ ಎಳೆ ಮಾಡಿಟ್ಕೋಬೇಕು. ಈಗ ಬತ್ತಿ ಮಾಡೋದಾಗೆ ತೋರಿಸ್ತೀನಿ ನೋಡಿ. ಈ ಥರ ಈ ದಪ್ಪದಾಗಿರೋಂಥ ಎಳೆಯಿಂದ 5 ದಳ ಥರ ಕುಸುಮ ಥರ ಮಾಡ್ಕೋಬೇಕು, ಪೆಟಲ್ ಥರ ಮಾಡ್ಕೋಬೇಕು ನೋಡಿ. ಇದು 1, ಇದು 2, ಇದು 3, 4, 5. ಈ 5 ಈ ಥರ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಂತರ ನಾವು ಹೂ ಬತ್ತಿ ಹೇಗೆ ಒಸಿತೀವಿ ಅದೇ ಥರನೇ ನೋಡಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು. 5 ದಳ ಬಂತಲ್ವ, ಇದಕ್ಕೆ ನಕ್ಷತ್ರ ಬತ್ತಿ ಅಂತ ಹೇಳ್ತಾರೆ, ಅಥವಾ ಕೃತಿಕಾ ನಕ್ಷತ್ರ ಬತ್ತಿ ಅಂತ ಹೇಳ್ತಾರೆ. ಇದು ಕೊನೆಗೆ ನಾವು ಈ ಥರ ಹತ್ತಿಯಿಂದ ಜಾಯಿಂಟ್ ಮಾಡ್ಕೋಬೇಕು ನೋಡಿ. ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ನಕ್ಷತ್ರ ಇರುವಾಗಲೇ ಈ ನಕ್ಷತ್ರ ಬತ್ತಿನ ಹಚ್ಚಬೇಕಾಗತ್ತೆ, 2 ಬತ್ತಿನ ನೋಡಿ. ಅದು ಹೀಗೆ ಬಂದಿರುತ್ತೆ ನೋಡಿ, ಇಟ್ಟು ತೋರಿಸ್ತೀನಿ. ದೊಡ್ಡದಾದರೆ ಈ ಥರ ಬರುತ್ತೆ, ಚಿಕ್ಕದಾದರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಇನ್ನೊಂದು ಮಾಡ್ತಾ ಇದ್ದೀನಿ ಈಗ ನೋಡಿ. 5 ತೊಗೊಳ್ಳೋದು. ನಿಮ್ಗೆ ಈ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಥರ 5 ಕಟ್ ಮಾಡ್ಕೋಬೋದು, ಹೀಗೂ ಮಾಡ್ಕೋಬೋದು ನೋಡಿ. ಆ ಥರ ಮಾಡಿದ್ದೀನಿ. ಅಷ್ಟು 5 ಕಟ್ ಮಾಡ್ಕೊಳ್ಳಿ ನೋಡಿ, ಗೊತ್ತಾಗ್ತಿದೆಯಾ? ಹೀಗಾದ್ರೂ ಮಾಡ್ಕೋಬೋದು, ಹಾಗಾದರೂ ಮಾಡ್ಕೋಬೋದು ನೀವು. ಬಟ್ ಎಳೆ ಮಾತ್ರ ದೊಡ್ಡದಾಗಿ ದಪ್ಪದಾಗೆ ಇರಬೇಕು ನೋಡಿ. ಇದು 1 ಕುಸುಮ ಆಯಿತು, ಸರಿನಾ? ಇದು 1 ಕುಸುಮ, ದಳ ಅಂತ ಹೇಳ್ಬೋದು, ಕುಸುಮ ಅಂತ ಹೇಳ್ಬೋದು ನೋಡಿ. ಈಗ 5 ಆಯ್ತಲ್ವ, ಈ 5 ಒಟ್ಟುಗೂಡಿಸ್ಕೋಬೇಕು. ಈ ಥರ ಆದರೂ ಮಾಡ್ಕೋಬೋದು ನೀವು, ಮೊದಲು ಮಾಡಿದ್ದಲ್ಲ ಆ ಮೆಥಡಲ್ಲಾದರೂ ಮಾಡ್ಕೋಬೋದು ನೀವು. ತುಂಬಾ ಸುಲಭ ಇದೆ. ದಿನಕ್ಕೆ 2 ಬತ್ತಿನ ನೀವು ಬೆಳಿಗ್ಗೆ ಹಚ್ಚಬೇಕು. ನಕ್ಷತ್ರ ಇರುವಾಗಲೇ 5 - 6 ಗಂಟೆ ಒಳಗಡೆ ಬೆಳಿಗ್ಗೆ ಈ ದೀಪನ ಹಚ್ಚಬೇಕಾಗತ್ತೆ. ಇದನ್ನು ನೀವು ಮನೆ ದೇವರಿಗೆ ಮನೆಯಲ್ಲಾದರೂ ಹಚ್ಬೋದು, ದೇವರ ಮುಂದೆನಾದರೂ ಹಚ್ಬೋದು, ಅಥವಾ ತುಳಸಿ ಮುಂದೆನಾದರೂ ದೇವರಿಗೆ ಆರತಿ ಮಾಡಿಬಿಟ್ಟು ತುಳಸಿ ಮುಂದೆನಾದರೂ ಹಚ್ಬೋದು. ಆಶ್ವಿಜ ಮಾಸ ಪೌರ್ಣಿಮೆಯಿಂದ ಕಾರ್ತಿಕ ಮಾಸ ಪೌರ್ಣಿಮೆವರೆಗೂ ಈ ಥರ ನಕ್ಷತ್ರ ಬತ್ತಿನ ಹಚ್ಚಬೇಕಾಗತ್ತೆ ನೋಡಿ. ಇದೇ ಥರ ಒಂದಿಷ್ಟು ಬತ್ತಿಗಳನ್ನ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಾಧ್ಯ, ಯಾವಾಗ ಫ್ರೀ ಇರ್ತೀರಾ ಆವಾಗ ಇದನ್ನು ಮಾಡಿಟ್ಕೋಬೋದು. ನಂತರ ಇದನ್ನು ತುಪ್ಪದಲ್ಲಿ ತೋಯಿಸಿ ಹಚ್ಚಬೇಕಾಗತ್ತೆ ನೋಡಿ. ಈ ಥರನಾದರೂ ಹಚ್ಬೋದು, ಈ ಥರ ಅಂತೇನಲ್ಲಾದರೂ, ಇಲ್ಲಾಂದರೆ ಬೆಳ್ಳಿರೋನಲ್ಲಾದರೂ ಹಚ್ಬೋದು. ಇದನ್ನು 5 ದಳ ಇರೋದರಿಂದ ಒಂದೊಂದನ್ನೇ ನಾನು ತುಪ್ಪದಲ್ಲಿ ತೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದೊಂದೇ ಬತ್ತಿ, ಇಲ್ಲಿ 1 ಬತ್ತಿ ಇದೆ ತುಪ್ಪದಲ್ಲಿ ತೋರಿಸಿರೋದು, ಇಲ್ಲಿ 1 ಬತ್ತಿ ತುಪ್ಪದಲ್ಲಿ ತೋರಿಸಿದ್ದೆ. ಈ ಥರ 2 ಬತ್ತಿನ ಹಚ್ಚಬೇಕಾಗತ್ತೆ. ದೇವ್ರ ಮುಂದೆ ಹಚ್ಚಿಬಿಟ್ಟು ಆರತಿ ಮಾಡಿ ನೀವು ತುಳಸಿ ಮುಂದೆ ಇಡ್ಬೋದು. ನಿತ್ಯನೂ ಆಶ್ವಿಜ ಮಾಸ ಹುಣ್ಮೆಯಿಂದ ಕಾರ್ತಿಕ ಮಾಸ ಹುಣ್ಮೆವರೆಗೂ ಈ ದೀಪನ ಬೆಳಗ್ಗೆ 5 - 6 ಗಂಟೆ ಒಳಗಡೆ ನಕ್ಷತ್ರ ಇರುವೊಳಗಡೆ ಹಚ್ಚಬೇಕು, ತುಂಬಾ ಶ್ರೇಯಸ್ಕರ. ಈಗಾಗಲೇ ನಾನು ಲಕ್ಷ ಬತ್ತಿ, ಈ ಕಾರ್ತಿಕ ಮಾಸದಲ್ಲಿ ಲಕ್ಷ ಬತ್ತಿ ಹಚ್ಚೋದು ಹೇಗೆ, ಮಾಡೋದು ಹೇಗೆ ಅಂತ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಈ ಥರ ಭಗವಂತನಿಗೆ ನಾವು ನೈವೇದ್ಯ ಮಾಡ್ತೀವಿ, ಅದು ನೈವೇದ್ಯ ಮಾಡಿದ್ದು ನಾವು ತಿಂತೀವಿ. ಈ ಥರ ಬತ್ತಿಗಳು ಹಚ್ಚೋದ್ರಿಂದ ಭಗವಂತನಿಗೆ ಸೇರುತ್ತೆ,
ನಾವೇ ಮಾಡಿ ನಾವೇ ಹಚ್ಚೋದ್ರಿಂದ ನಮಗೆ ಒಳ್ಳೆ ಜ್ಞಾನ ಕೊಡ್ತಾನೆ ಭಗವಂತ, ಎಲ್ಲ ರೀತಿಯಿಂದ ಒಳ್ಳೇದು ಮಾಡ್ತಾನೆ. ನೀವು ಈ ಕಾರ್ತಿಕ ಬತ್ತಿನ, ನೀವು ಈ ಕಾರ್ತಿಕ ಮಾಸದಲ್ಲಿ ಈ ನಕ್ಷತ್ರ ಬತ್ತಿನ ಹಚ್ಚಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಆರ್ ಶೆಟ್ಟಿ ಸಿಟಿಂಗ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.